ವೀಕ್ಷಕರೇ, ನಾಡಿನೆಲ್ಲೆಡೆ ಇವತ್ತು ದಸರಾ ಹಬ್ಬ ಒಂದು ಸಡಗರ ಇವತ್ತಿಂದ ಶುರುವಾಗಿದೆ. ನಮ್ಮ ತುಮಕೂರು ನಗರದ ಕ್ಯಾತ್ಸಂದ್ರ ನಗರದಲ್ಲಿರುವಂಥ ಮಧುಸೂದನ್ ಅವರ ಮನೆಯಲ್ಲೂ ಕೂಡ ದಸರಾ ಹಬ್ಬ ಒಂದು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಒಂದು ದಸರಾ ಗೊಂಬೆಗಳನ್ನು, ವಿಶೇಷವಾಗಿ ಇದು ದೊಡ್ಡ ಕಲೆಕ್ಷನ್ ಅಂತಲೇ ಹೇಳ್ಬೋದು, ಈ ರೀತಿ ದಸರಾ ಗೊಂಬೆಗಳನ್ನು ತುಮಕೂರಲ್ಲಿ ಯಾರೂ ಬಹುಶಃ ಕೂರಿಸಿರಲ್ಲ. ಇವರು ಸತತ 13 ವರ್ಷಗಳಿಂದ ಮಧುಸೂದನ್ ಎಂಬುವರು ಈ ಮನೆಯಲ್ಲಿ, ಒಂದು ಕ್ಯಾತ್ಸಂದ್ರ ಮನೆಯಲ್ಲಿ ತಮ್ಮ ಮನೆಯಲ್ಲಿ ಕೂರಿಸಿ ಪೂಜೆ ಮಾಡ್ತಿರುವಂಥದ್ದ ಒಂದು ಪದ್ಧತಿಯನ್ನು ನಡೆಸ್ಕೊಂಬರ್ತಾ ಇದ್ದಾರೆ. ನೀವೇ ನಮ್ಮ ಕ್ಯಾಮ್ರಾ ಪರ್ಸನ್ ತೋರಿಸ್ತಾ ಹೋಗ್ತಾರೆ, ನೀವೇ ನೋಡ್ತಾ ಇರ್ಬೋದು ಯಾವ ರೀತಿಯಾದಂಥ ಕಲೆಕ್ಷನ್ಗಳು, ಎಷ್ಟು ಒಂದು ಅರ್ಥಗರ್ಭಿತವಾಗಿ ಒಂದು ಗೊಂಬೆಗಳನ್ನು ಕೂರಿಸಿರುವಂಥದ್ದು ನೋಡ್ತಾ ಇರ್ಬೋದು ನೀವು ಈಗಾಗಲೇ ದೃಶ್ಯಾವಳಿಯಲ್ಲಿ. ಮೈಸೂರು ದಸರಾ ಯಾವ ರೀತಿ ಇರುತ್ತೆ, ಮೈಸೂರು ದಸರಾ ಅಂಬಾರಿ ಉತ್ಸವ ಯಾವ ರೀತಿ ನಡೆಯುತ್ತೆ, ಜನಗಳು ಯಾವ ರೀತಿ ಮುಂದೆ ಯಾವ ರೀತಿಯಾದಂಥ ಒಂದು ಮೆರವಣಿಗೆ ಬರ್ತಾ ಇದೆ ದಸರಾ ಅನ್ನೋದು ಮೇಲ್ಗಡೆ ನೋಡ್ಬೋದು. ಶ್ರೀರಾಮ ದುರ್ಗಾ ಪೂಜೆ ಮಾಡ್ತಾ ಇರುವಂಥ ಒಂದು ದೃಶ್ಯಾವಳಿಗಳನ್ನು ಅದ್ರ ಮೇಲ್ಗಡೆ ನೀವು ನೋಡೋದಾದರೆ ಆ ಮೈಸೂರಾಸುರನ ಒಂದು ರೂಪ, ಅದರ ಹಿಂದಗಡೆ ಮೈಸೂರು ಅರಮನೆ, ಚಾಮುಂಡೇಶ್ವರಿ ಬೆಟ್ಟ, ಚಾಮುಂಡೇಶ್ವರಿ ಮೈಸೂರನ್ನು ಕೊಲ್ತಾ ಇರುವಂಥ ಒಂದು ದೃಶ್ಯಗಳನ್ನು ನೀವು ನೋಡ್ತಾ ಇರ್ಬೋದು. ಎಷ್ಟು ಸುಂದರವಾಗಿ ಒಂದು ಕಲೆಕ್ಷನ್ನ ಮಾಡಿ, ಅದ್ಭುತವಾದಂಥ ಒಂದು ಕಲೆಕ್ಷನ್ನ ಮಾಡಿ ಅವರ ಮನೆಯಲ್ಲಿ ಪ್ರತಿ ವರ್ಷನೂ ಕೂಡ ಕೂರಿಸಿರುವಂಥದ್ದು ಮಧುಸೂದನ್ ಅವರು. ಸ್ವತಃ ಮಧುಸೂದನ್ ಅವರು ಇದನ್ನು ಸುಮಾರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ, ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ, ಎಷ್ಟು ದಿನಗಳಿಂದ ಇದನ್ನು, ಅವ್ರಿಗೇನಕ್ಕೆ ಈ ರೀತಿ ಕಲೆಕ್ಷನ್ ಮಾಡಿ ಮಾಡಬೇಕು ಅನ್ನಿಸ್ತು ಕೇಳೋಣ. ಸರ್ ನಮಸ್ತೆ, ಮೊದಲನೇದಾಗಿ ನವರಾತ್ರಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು ಕ್ಯಾತ್ಸಂದ್ರ, ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಸರ್, ಈ ಒಂದು ಪದ್ಧತಿ, ಈ ಒಂದು ಕಲೆಕ್ಷನ್ ಯಾವಾಗಲಿಂದ ಶುರುವಾಯಿತು, ಮತ್ತು ಯಾವ ಒಂದು ವಿಚಾರವನ್ನು ಇಟ್ಕೊಂಡು ಯಾವ ಒಂದು ಇದನ್ನು ಇಡಬೇಕು ಅಂತ ಹೇಗೆ ಅನ್ನಿಸ್ತು ನಿಮಗೆ? ನಾನು ಮುಂಚೆ ನಮ್ಮನೇಲಿ ಇಡ್ತಾ ಇದ್ರು ಅಂದರೆ ತುಂಬ ಕಮ್ಮಿ ಮಟ್ಟದಲ್ಲಿ ಇರ್ತದೆ, ಇಷ್ಟೊಂದು ಇಡ್ತಿರಲಿಲ್ಲ ಗೊಂಬೆಗಳು. ಒಂದ್ಸರಿ ಯಾವುದೋ ಒಂದು ಶಾಲೆ, ತುಮಕೂರು ಶಾಲೆಯಲ್ಲಿ ಒಂದು ಹುಡುಗರಿಗೂ ಎಕ್ಸಿಬಿಷನ್ ಥರ ಮಾಡಿದರು, ಅಲ್ಲಿ ಇಟ್ಟಿದ್ರು ಕಲೆಕ್ಷನ್ಸ್ ಎಲ್ಲ, ನಾನು ಹಂಗೂ ಮಾಡಬೇಕು ಅನ್ನಿಸ್ತು. ಹಂಗಾಗಿ ಅವಾಗಲಿಂದ ಆಸಕ್ತಿ ಬಂತು, ಎಲ್ಲ ಕಲೆಕ್ಷನ್ ಹೋದ ಕಡೆ ಎಲ್ಲ ಕಲೆಕ್ಷನ್ ಮಾಡೋಕ್ಕೆ ಶುರು ಮಾಡಿದೆ. ದೇಶದ ಸುಮಾರಷ್ಟು ಭಾಗಗಳಿಂದ ನಾನು ಗೊಂಬೆಗಳನ್ನ ಕೊಂಡ್ಕೊಂಡು ತಂದಿದ್ದೀನಿ. ಬೆಂಗಳೂರಲ್ಲಿ ಮಲ್ಲೇಶ್ವರಂ ಸಹ ಈ ಇದಕ್ಕೆ ಸಂಬಂಧಪಟ್ಟಿದ್ದು, ಕಾನ್ಸೆಪ್ಟಿಗೆ ಸಂಬಂಧಪಟ್ಟಿದ್ದು ಸುಮಾರಷ್ಟು ಗೊಂಬೆಗಳು ಸಿಗುತ್ತೆ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ನೋಡಿಕೊಂಡು ತುಂಬ ಫಿನಿಷಿಂಗ್ ಇರೋ ಅಂತ ಆರಿಸ್ಕೊಂಡು ತರ್ತೀನಿ ಕಲೆಕ್ಷನ್ ನಾನು. ಸರ್, ಯಾವ್ಯಾವ ದೇಶದಿಂದ ತಗೊಂಬಂದಿದ್ದೀರಾ, ಅಂದರೆ ಉದಾಹರಣೆಗೆ ಯಾವ ದೇಶ? ನಾನು ಈ ಥೈಲ್ಯಾಂಡು ಆಮೇಲೆ ಮಲೇಷ್ಯಾಗೆ ಹೋಗಿದ್ದೆ, ಅಲ್ಲಿಂದನೂ ತಂದೀನಿ. ಅಂದರೆ ಅದು ಈ ಇದಕ್ಕೆ ಸಂಬಂಧಪಟ್ಟಿಲ್ಲ, ಅದು ಸುಮ್ಮನೆ ಜನರಲ್ ಕಲೆಕ್ಷನ್ಸು. ಅಂದರೆ ಹುಡುಗರಿಗೆಲ್ಲ ತುಂಬ ಕಾರ್ಟೂನ್ಗೆ ಸಂಬಂಧಪಟ್ಟಿದ್ದು, ಬೇರೆ ಬೇರೆ ಇದು ಕಾರ್ಟೂನ್ ಶೋ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದು ಇದು, ಆಮೇಲೆ ಕೆಲವು ಕ್ಯಾರೆಕ್ಟರ್ಸ್ ಇವರು ಐಡಲ್ಸ್ ಅವೆಲ್ಲ ಕಲೆಕ್ಷನ್ ಮಾಡಿದ್ದೀನಿ. ಇದು ನಿಮ್ಮ ಮನೆಗೆ ಒಂದು ಪದ್ಧತಿಯಾಗಿ ಬಂದಿರೋದಾ ಅಥವಾ ನೀವು ಶುರು ಮಾಡಿದ, ಯಾವ ವಿಚಾರಕ್ಕೋಸ್ಕರ ಶುರು ಮಾಡಿದ್ದು? ಇಲ್ಲ, ನಮ್ಮಲ್ಲಿ ಮುಂಚೆಯಿಂದ ಇದೇ ಪದ್ಧತಿ. ಅಂದರೆ ಕಲೆಕ್ಷನ್ಸ್ ಜಾಸ್ತಿ ಇರಲಿಲ್ಲ, ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ತಾಯಿಯವರೆಲ್ಲ ಇಡ್ತಾ ಇದ್ರು, ಕಮ್ಮಿ ಜಾಸ್ತಿ ಕಲೆಕ್ಷನ್ಸ್ ಕಮ್ಮಿ ಇತ್ತು. ಅದನ್ನ ಈಗ ಅದನ್ನ ನಾನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ನ ಅಡಿಷನ್ ಮಾಡ್ತಾ ಹೋಗ್ತೀನಿ. ಮಹಾಭಾರತದ ಕೆಲವು ಮಹಾಭಾರತದ ಕಾನ್ಸೆಪ್ಟ್ ಇವೆ, ಮಹಾಭಾರತದಲ್ಲಿ ಬೇರೆ ಬೇರೆ ಸೀಕ್ವೆನ್ಸ್ಗಳಿರುತ್ತೆ, ಅದಕ್ಕೆ ಸಂಬಂಧಪಟ್ಟಿದ್ದ ಗೊಂಬೆಗಳನ್ನ ತರ್ತಾ ಇದ್ದೀನಿ. ಅದರಲ್ಲೂ ಈ ವರ್ಷ ಅದಕ್ಕೆ ಅಡಿಷನ್ ಮಾಡ್ಕೊಂಡು ಹೋಗ್ತೀನಿ. ಲಾಸ್ಟ್ ಇಯರ್ ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದು ತಂದ, ಈ ಸರಿ ಮಹಾಭಾರತಕ್ಕೆ ಸಂಬಂಧಪಟ್ಟಿದ್ದ ಗೊಂಬೆಗಳನ್ನ ಕಲೆಕ್ಷನ್ ಮಾಡಿದ್ದೀನಿ. ಈ ರೀತಿ ಕಲೆಕ್ಷನ್ ಮಾಡಬೇಕು ಅಂತ ನಿಮಗೆ ಏನನ್ಸುತ್ತೆ? ಈಗ ಮಹಾಭಾರತ ತೊಗೊಂಬಂದಿದ್ದೀರಾ, ನೋಡ್ತಾ ಇರ್ಬೋದು ಎಷ್ಟು ಗೊಂಬೆಗಳನ್ನು ನೀವು ಕೂರಿಸಿದ್ದೀರಾ, ಅಂದರೆ ಇದೇ ರೀತಿಯಾದಂಥ ಸನ್ನಿವೇಶಗಳನ್ನು ತರಬೇಕು ಅಂತ ಹೇಗೆ ಅನ್ನಿಸ್ತು? ಇಲ್ಲ, ಅದು ಇರೋದೇ ಆ ಥರ ಒಂದು ಕಾನ್ಸೆಪ್ಟ್ನ ಇದನ್ನ ಇಟ್ಕೊಂಡು ಅದೇ ಥರ ಅದಕ್ಕೆ ಸಂಬಂಧಪಟ್ಟ ಗೊಂಬೆಗಳನ್ನ ತರ್ತಾರೆ. ಕೆಲವರು ಆರ್ಡರ್ ಕೊಟ್ಟು ಮಾಡಿಸ್ತಾರೆ, ಬಟ್ ನಾವು ಆರ್ಡರ್ ಕೊಟ್ಟು ಮಾಡಿಸೋದಕ್ಕೆ ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಮುಂದಿನ ದಿನಗಳಲ್ಲಿ ಆ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ರೆಡಿ ಅನ್ಸುತ್ತೆ, ಅದನ್ನ ಮಾತ್ರ ತಂದುಬಿಟ್ಟು ಕಲೆಕ್ಷನ್ ಮಾಡಿ ಇಟ್ಕೊತಾ ಇದ್ದೀನಿ. ಇದು 10 ದಿನವೂ ಕೂಡ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ಇದನ್ನು 10 ದಿನದಲ್ಲೂ ಕೂಡ ಇದನ್ನು ನೀವು ಇಟ್ಟು ಇದು ಮಾಡ್ತೀರಾ ಪ್ರತಿ ವರ್ಷವೂ? ಹೌದು, ಪ್ರತಿ ಹತ್ತು ದಿನವೂ ಇಟ್ಟು ಪೂಜೆ ಮಾಡಿ ಸಂಜೆ ಹೊತ್ತು ಇವರು ನಮ್ಮ ಇವ್ರು ಬಂದು ಸಂಘದ ಬೇರೆ ಬೇರೆ ಇದ್ರದ್ದು ಭಜನಾ ಸಂಘದವ್ರು ಇರ್ತಾರೆ, ಅವ್ರು ಬಂದು ಲಲಿತಾ ಸಹಸ್ರನಾಮ ಬೇರೆ ದೇವ್ರ ದಮನಗಳು ಅವೆಲ್ಲ ಹಾಡಿ ಪೂಜೆ ಎಲ್ಲ ಇರುತ್ತೆ, ಬಾಗಿನ ಕೊಟ್ಟು ಕಳಿಸಿವಿ. ಆ ಥರ ಒಂದು ಸಂಪ್ರದಾಯ ಇದೆ ಮಾಡ್ಕೊ. ವೀಕ್ಷಕರೇ, ಒಟ್ಟಾರೆ ಒಂದು ಈ ಒಂದು ಕಲೆಕ್ಷನ್ ಆದಂಥ ಒಂದು ಅದ್ಭುತವಾದಂಥ ಕಲೆಕ್ಷನ್ನು ಒಂದು ನಮ್ಮ ತುಮಕೂರು ನಗರದಲ್ಲಿ ಈ ರೀತಿ ದಸರಾ ಗೊಂಬೆಗಳನ್ನು ಕೂರಿಸೋದು ಒಂದು ವಿಶೇಷ ರೀತಿಯಾಗಿ ವಿಭಿನ್ನ ರೀತಿಯಾಗಿ ಕೂರಿಸುವಂಥದ್ದು ಈ ಮನೆಯಲ್ಲಿ ನೋಡ್ತಾ ಇರ್ಬೋದು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ, ಮೊಕ್ ಟಿವಿ, ತುಮಕೂರು.